हाय हेलो फ्रेंड्स वन अगेन वेलकम बैक टू माय व्लॉग हेगिदीरा नमस्ते व्लॉग बंदू शिवरात्रि हब्बद नेक्स्ट डे व्लॉग ना हब्ब दिवस देवस्थान होगी याकंद्रे हस्बैंड ऑफिस आगे देवस्थान तुम दूर इत दुबई सैडल नाविरो शारजा सैडलवा सो अदर देवस्थान होगी नेक्स्ट डे बंद फ्राइडे अरे वीकेंड सो अदर ना देवस्थान होगण अंत रेडी आगता टाइम बंदू 4:30 सुमार नाटू फ्रेंड्स नानू नि दुबईली देवस्थान तोर्स तुम ट्राई बट ऐन तोर्तीनो इवो ना निगे नेक्स्ट व्लॉगली हेती याके अर्थ आगते याकंद्रे व्लॉग टू पार्टी एर पार्टी सो वीडियो तुम्बा लेंथी दे तुम्बा दौड़दागुत्ते वीडियो अंतेली नानु ऐड पार्ट माड़ी दीनी ई पार्टली नावु हेगे ओद्वी अन्नोदन्ना नानु निम्म जोते शेर माड्कोळ्ता इदीनी हागे निम्गे नेक्स्ट पार्टली देवस्थान तोरिस्तीनो इल्वो होगिद्वो इल्वो अन्नोदन्ना निम्गे नेक्स्ट पार्टली गोत्तागुत्ते सो प्लीज ई फस्ट पार्टनु नोड्री हागे सेकेंड पार्टनु नोड्री ई होप निम्गे इष्ट आगबहुदु अंत अन्कोंडिदीनि सो फ्रेंड्स बनी होगण ईग ना शारजा बस स्टॉप कड़े होता सो नहीं नोड़बू इे शारजा बस स्टॉप आ कड़े सैड दुबई बस स्टॉप दुबईद शारजा बर आ कड़े अल नो बॉर्डर बॉर्डर आ कड़े बस स्टॉप दुबईद शारजा बर अल्बिटे ब्रिजे बरतर शारजा कड़े शारजा दुबई को हर नावी निवल आ बस स्टॉप दुबई सैडे हर ಈ ಮಧ್ಯದಲ್ಲಿ ಇರೋದು ಬಾರ್ಡರ್ ಸೋ ಅದು ಇದೆ ದುಬೈ ಬಸ್ ಸ್ಟಾಪ್ ಇದು ಬ್ರಿಡ್ಜ್ ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಈಗ ನಾವಿಲ್ಲಿ ಬಸ್ ಗೆ ವೇಟ್ ಮಾಡ್ತಾ ಇದೀವಿ ಸ್ಟೇಡಿಯಂ ಗೆ ಹೋಗಲಿಕ್ಕೆ ಸ್ಟೇಡಿಯಂ ಅಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಸೋ ಅಲ್ಲಿ ಹೋಗ್ತಾ ಇದೀವಿ सो नोड़बू बस बंद F24 अंत सो नंबर ना हम ना मेट्रो स्टेशन होता ಇಲ್ಲಿ ನಾವು ಕಾರ್ನ ಪಂಚ್ ಮಾಡಿಬಿಟ್ಟು ಮೇಲೆ ಹೋಗ್ತೀವಿ ಮೇಲೆ ಹೋಗ್ಬಿಟ್ಟು ಕುತ್ಕೊಳ್ತೀವಿ ಇದೀಗ ನಾನು ಮೇಲೆಯಿಂದ ತೋರಿಸ್ತಾ ಇದೀನಿ ಬಸ್ ಮೇಲೆ
ಡಬಲ್ ಬಸ್ ಇದು ಆಕ್ಚುಲಿ ಸೋ ಅದಕ್ಕೋಸ್ಕರ ಮೇಲೆ ಕೂತಿದ್ವಿ ಈಗ ಮೆಟ್ರೋ ಸ್ಟೇಷನ್ ಬಂದಿದೆ ಸ್ಟೇಡಿಯಂ ಅಂತ ಹೇಳಿ ಸ್ಟೇಡಿಯಂ ಮೆಟ್ರೋ ಸ್ಟೇಷನ್ ಅಂತ ಹೇಳ್ತಾರೆ ಸೋ ಈಗ ನಾವು ಅಲ್ಲಿ ಹೇಳ್ಬಿಟ್ಟು ಮೆಟ್ರೋ ಸ್ಟೇಷನ್ ಒಳಗೆ ಹೋಗ್ತಾ ಇದೀವಿ ಈ ದೇವಸ್ಥಾನ ಬಂದ್ಬಿಟ್ಟು ಬರ್ದುಬಾಯಲ್ಲಿದೆ ಇಲ್ಲಿಂದ ಸ್ವಲ್ಪ ದೂರನೇ ಬಟ್ ಹಾಫ್ ಆನ್ ಅವರ್ ಅಲ್ಲಿ ಹೋಗಬಹುದು ಬಸ್ ಇಂದ ಮೆಟ್ರೋ ಹೋಗಬೇಕು ಇದು ಮೆಟ್ರೋ ಕಾರ್ಡ್ ತುಂಬಾ ರಶ್ ಇರುತ್ತೆ ದೇವಸ್ಥಾನ ಯಾವಾಗಲೂ ಇದು ಬಂದ್ಬಿಟ್ಟು ನಾವು ಮೆಟ್ರೋ ಕಾರ್ಡ್ ಗೆ ದುಡ್ಡು ಹಾಕ್ತಾ ಇದೀವಿ ತುಂಬಾ ವರ್ಷ ಆಯ್ತು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಯಾಕಂದ್ರೆ ಲಾಕ್ಡೌನ್ ಇರೋದ್ರಿಂದ ಕ್ಲೋಸ್ ಮಾಡಿದ್ರು ಮತ್ತೆ ತುಂಬಾ ದೂರ ಇದೆ ಬೇಡ ಅಂತ ಸುಮ್ಮನೆ ಇದ್ವಿ ಬಿಸಿಲು ಬೇರೆ ಇರ್ತಾ ಇರುತ್ತಲ್ಲ ಹಾಗೆ ಹೋಗ್ಲಿಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಈ ಸರಿ ಹಬ್ಬನೂ ಇದೆ ಹಾಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಸೋ ಅದಕ್ಕೋಸ್ಕರ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಸುಮಾರು ಒಂದೂವರೆ ವರ್ಷ ಮೇಲೇ ಆಯಿತು ಹೋಗೇ ಇರಲಿಲ್ಲ ಬಟ್ ನಾವು ಮುಂಚೆ ಅಲ್ಲೇ ಇದ್ವಿ ರೆಂಟ್ಗೆ ಬರ್ದುಬಾಯಲ್ಲಿ ಆಗ ಹೋಗ್ತಾ ಇದ್ವಿ ಎರಡು ವರ್ಷದ ಹಿಂದೆ ಅಲ್ಲಿದ್ವಿ ಬರ್ದುಬಾಯಲ್ಲಿ ದುಬೈ ಸೈಡಲ್ಲಿ ಸೊ ಆಗ ಹತ್ರ ಆಯಿತು ದೇವಸ್ಥಾನ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಬಟ್ ಇಲ್ಲಿ ಶಾರ್ಜಾಗೆ ಬಂದಮೇಲೆ ತುಂಬಾ ದೂರ ಆಗುತ್ತೆ ಹೋಗಲಿಕ್ಕೆ ಆಗಲ್ಲ ಅಲ್ಲಿ ದುಬೈಯಲ್ಲಿ ಇರೋರು ಯಾವಾಗಲೂ ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಇದು ಮೆಟ್ರೋ ಸ್ಟೇಷನ್ ನಾವೀಗ ಬರ್ದುಬೈಗೆ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಇನ್ನೊಂದು ಬರ್ದುಬೈಲಿ ಒಂದು ನನ್ನ ಫೇವ್ರೆಟ್ ಪ್ಲೇಸ್
ಪ್ಲೇಸ್ ಒಂದಿದೆ. ಸೊ ನಾನು ನಿಮಗೆ ಆ ಪ್ಲೇಸ್ನ ಶೇರ್ ಮಾಡ್ಕೊಳ್ತೀನಿ. ನನಗೆ ಆ ಪ್ಲೇಸ್ ತುಂಬಾ ಇಷ್ಟ, ನನಗೆ ತುಂಬ ಖುಷಿಯಾಗುತ್ತೆ ಅಲ್ಲಿಗೆ ಹೋದಾಗೆಲ್ಲ, ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆ ನಿಮಗೂ ಸಹ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫೇವ್ರೆಟ್ ಪ್ಲೇಸ್ ಅದು, ಯಾವಾಗಲೂ ಹೋಗ್ತಾ ಇರ್ತೀವಿ ಅಲ್ಲಿಗೆ, ಯಾವಾಗಲೂ ಹೋಗೋದು. ಅದಕ್ಕೋಸ್ಕರ ಆದರೂ ನಾನು ಅಲ್ಲಿಗೆ ಹೋಗಿರ್ತೀನಿ. ದೇವಸ್ಥಾನಕ್ಕೂ ಹೋಗೋದಕ್ಕಿಂತ ಫಸ್ಟ್ ಅಲ್ಲಿಗೆ ಹೋದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ನಾನು ತೋರಿಸ್ತೀನಿ ನಿಮಗೆ ಅದು ಯಾವ ಪ್ಲೇಸ್ ಅಂತ. ನೋಡಿ, ಇದೇ ಬರ್ ದುಬೈ, ಇದು ದುಬೈ ಸೈಡಲ್ಲಿ ಬರ್ ದುಬೈ ಅಂತಾರೆ ಇದನ್ನ. ಈಗ ನಾವು ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿ ಇದ್ದೀವಿ. ಇದೆಲ್ಲ ಪಾರ್ಕ್, ಅಲ್ಲೆಲ್ಲ ವೀಕೆಂಡ್ ಅಲ್ವಾ, ಸೊ ಅದಕ್ಕೋಸ್ಕರ ಅಲ್ಲೆಲ್ಲ ಫ್ರೆಂಡ್ಸ್ ಅವರು ಇವ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ, ಮೀಟಿಂಗ್ ಇರುತ್ತೆ. ಸೊ ಅಷ್ಟು ಜನ ಇದ್ದಾರೆ ಅಲ್ಲಿ, ತುಂಬ ಜನ ಇರ್ತಾರೆ. ಇಲ್ಲಿ ದುಬೈ ಮ್ಯೂಸಿಯಂನೂ ಸಹ ಇದೆ, ಇದೇ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿನೇ ಅಲ್ಲಿನೇ ಇದೆ ಮ್ಯೂಸಿಯಂ. ಅದನ್ನು ಸಹ ಒಂದ್ಸಲ ನಾನು ನಿಮಗೆ ತೋರಿಸ್ತೀನಿ. ನನ್ನ ಫೇವ್ರೆಟ್ ಪ್ಲೇಸ್ ಬರ್ತಾ ಇದೆ. ಹಾಂ, ಈಗ ನಿಮಗೆ ಗೊತ್ತಾಗ್ಬೋದು ಏನು ಅಂತ, ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಯಸ್, ಬೋಟ್ ನನಗೆ ತುಂಬ ಇಷ್ಟ. ಅದರಲ್ಲಿ ಹೋಗ್ಲಿಕ್ಕಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಂಗೆ ಅದರೊಳಗೆ ಹೋಗೋಕ್ಕೆ ಜಾಸ್ತಿ ಏನಿಲ್ಲ. ಇಲ್ಲಿಂದ ಆ ಕಡೆ ಇನ್ನೊಂದು ಏರಿಯಾ ಇದೆ, ಅಲ್ಲಿಗೆ ಹೋಗಲಿಕ್ಕೆ ಬರೀ 1 ಗ್ರಾಮ್ ತೊಗೊಳ್ತಾರೆ ಈ ಕಡೆಯಿಂದ ಆ ಕಡೆ ಏರಿಯಾಗೆ ಹೋಗಲಿಕ್ಕೆ. ಆ ಕಡೆ ಏರಿಯಾ ಬಂದುಬಿಟ್ಟು ದೇರಾ ಅಂತ ಹೇಳ್ತಾರೆ. ಸೊ ಈ ಕಡೆ ಇರೋದು ಬರ್ ದುಬೈ, ಬರ್ ದುಬೈಯಿಂದ ದೇರಾಗೆ ಹೋಗಲಿಕ್ಕೆ 1 ರಾಮ್. ಈ ಕಡೆಯಿಂದ ಆ ಕಡೆ ಹೋಗ್ತೀನಿ, ಆ ಕಡೆಯಿಂದ ಮತ್ತೆ ಈ ಕಡೆ ಬಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವಾಗಲೂ ಅಷ್ಟೇ, ನನಗೆ ಈ ಬೋಟಲ್ಲಿ ಕುತ್ಕೊಂಡು ಹೋಗೋದಂದ್ರೆ ಯಾಕೋ ಒಂಥರ ಖುಷಿ, ಒಂಥರ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವೀಗ, 5 ಗ್ರಾಮ್ಸ್ ಕೊಟ್ಟೆ, ಅವರು 2 ತೊಗೊಂಡು 3 ಗ್ರಾಮ್ಸ್ ವಾಪಸ್ ಕೊಟ್ಟರು ಚೇಂಜ್. ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ ಬೋಟ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ, ಹಾಗೆ ನನ್ನ ಫೇವ್ರೆಟ್ ಸ್ಪಾಟ್ ಯಾವುದು ಅಂತ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್. ಪ್ಲೀಸ್ ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ದೇವಸ್ಥಾನನ ತೋರಿಸ್ತೀನೋ ಇಲ್ವೋ ಏನೋ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ನೆಕ್ಸ್ಟ್ ಪಾರ್ಟ್ನೂ ಸಹ ನೋಡಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಆಲ್ ಅನ್ನೋ ಆಪ್ಷನ್ನ ಒತ್ತಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ ಹಾಗೆ ನೀವು ಎಲ್ಲರಿಗಿಂತ ಫಸ್ಟ್ ನನ್ನ ವಿಡಿಯೋಸ್ನ ನೋಡ್ಬೋದು ಸೊ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ